ಬಸವೇಶ್ವರಾಯ ನಮಃ. ಓ ಜೈ ಗುರು ಬಸವಲಿಂಗಾಯ ನಮಃ. ಓ ಜೈ ಗುರು ಬಸವೇಶ್ವರಾಯ ನಮಃ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ಜಗದ ಅಜ್ಞಾನ ಅಜ್ಞಾನವ ನೀಗಿಸಿದಾತ ನಿಮಗಿದು ಶತ ಕೋಟಿ ವಂದನೆ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ಜಗದ ಜನರಿಗೆ ಬೆಳಕ ತೋರಿದೆ ಬಸವಣ್ಣ. ಜಗದ ಜನರಿಗೆ ಬೆಳಕ ತೋರಿದೆ, ವಚನ ಸಾಹಿತ್ಯವ ಜಗಕ್ಕೆ ನೀಡಿದೆ, ಅನುಕೂಲ ಅರಿಯುವ ಶಕ್ತಿ ನೀಡಿದೆ, ಅನುಕೂಲ ಅರಿಯುವ ಶಕ್ತಿ ನೀಡಿದೆ. ಜ್ಞಾನದ ಬೆಳಕು ಜಗಕ್ಕೆ ತೋರಿದೆ, ಜ್ಞಾನದ ಬೆಳಕು ಜಗಕ್ಕೆ ತೋರಿದೆ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ಗುರು ಬಸವಣ್ಣನಿಗೆ ವಂದನೆ. ಗುರು ಬಸವಣ್ಣನಿಗೆ ವಂದನೆ. ಶ್ರೀ ಗುರು ಬಸವಣ್ಣನವರ ಸದ್ಭಕ್ತರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಶ್ರೀ ಬಸವ ಟಿವಿಯ ಸಮಸ್ತ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಾವು ಯಾವುದಾದರೂ ಒಳ್ಳೆಯ ಕೆಲಸ ಮಾಡಬೇಕೆಂದರೆ ಕಾಯ ವಾಚ ಮನಸ್ಸುದ್ಧಿಯಿಂದ ಮಾಡಿದಾಗ ನಮಗೆ ಆತ್ಮಾನಂದವಾಗುವುದಲ್ಲದೆ ಅದು ಭಗವಂತನಿಗೆ ಪ್ರೀತಿಪ್ರಾಯವಾಗಿರುತ್ತದೆ. ಅವನ ಕರುಣಾ ಕಟಾಕ್ಷ ನಮ್ಮ ಮೇಲೆ ಇದ್ದೇ ಇರುತ್ತದೆ. ನಾವು ಒಳ್ಳೆಯ ಕೆಲಸಗಳನ್ನು ದಾನ ಧರ್ಮಾದಿಗಳನ್ನು ಮಾಡಬೇಕು ಎಂದು ಮನಸ್ಸಿಗೆ ಬಂದ ಕೂಡಲೇ ಯಾರನ್ನೂ ಲೆಕ್ಕಿಸದೆ ಅಂತಹ ಕಾರ್ಯಗಳನ್ನು ಶೀಘ್ರದಲ್ಲಿ ಮಾಡಬೇಕು. ಶುಭಪ್ರದವಾದ ದಾನ ಧರ್ಮಾದಿಗಳು ನಮ್ಮನ್ನು ರಕ್ಷಿಸುತ್ತವೆ. ಶ್ರೀ ಬಸವಾದೇವಿಯ ವೀಕ್ಷಕ ಬಂಧುಗಳೇ, ಸಂಸ್ಕಾರದ ಬಗ್ಗೆ ಧರ್ಮ ಪ್ರಸಾರ ಮಾಡಲು ಮತ್ತು ಮೂಢನಂಬಿಕೆಗಳನ್ನು ದೂರ ಮಾಡಲು ನಮ್ಮ ವಾಹಿನಿಯಲ್ಲಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಜನಮನ ತಲುಪುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಶ್ರೀ ಬಸವ ಟಿವಿಯಲ್ಲಿ ಪ್ರಸಾರ ಮಾಡಲು ವೀಕ್ಷಕರಿಂದ ಮತ್ತು ಬಸವಾದಿ ಶರಣರಲ್ಲಿ ಮಾಸಿಕ ದಾಸೋಹವನ್ನು ನಿರೀಕ್ಷಿಸುತ್ತೇವೆ. ಈ ದಾಸೋಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಕೊಡುಗೆ ಮತ್ತು ಆಶೀರ್ವಾದಗಳು ಇರಲೆಂದು ಆಶಿಸುತ್ತಿದ್ದೇವೆ. ಕಥಾಕಾಲಕ್ಷೇಪದಲ್ಲಿ ಬಸವಣ್ಣನವರ ಪ್ರಗತಿಯನ್ನು ಕಂಡು ಸೈರಿಸಲಾಗದೆ ರಾಜಕೀಯ ಮತ್ಸತ್ತಿಗಳು ಬಸವಣ್ಣನವರಿಗೆ ಕೆಡುಕುಂಟು ಮಾಡಲು ಬಹಳವಾಗಿ ಯೋಚಿಸಿದ್ದಾರೆ. ಗೋವುಗಳನ್ನು ಅಪಹರಿಸಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಪರಾಭವಗೊಳಿಸಲು ಮಾಡಿದ ಪ್ರಯತ್ನವೆಲ್ಲವೂ ವಿಫಲವಾಯಿತು. ಅವರ ಯಾವುದೇ ಕುತಂತ್ರಕ್ಕೂ ಶಾಂತ ರೀತಿಯಲ್ಲಿ ಗೆಲ್ಲುತ್ತಿದ್ದ ಬಸವಣ್ಣನವರನ್ನು ಕಂಡ ವಿರೋಧಿಗಳ ಗುಂಪು ಬೇಚಿಗೆ ಸಿಲುಕಿತು. ವಿರೋಧಿಗಳಿಗೆ ಕಡೆಯದಾಗಿ ಇನ್ನು ಉಳಿದಿರುವ ದಾರಿಯೊಂದೇ, ಬಸವಣ್ಣನವರನ್ನ ಮುಗಿಸುವುದು ಎಂಬುದಾಗಿ ತೀರ್ಮಾನಿಸಿ
ಅವರೆಲ್ಲ ತೀರ್ಮಾನಿಸಿ ಓರ್ವ ಕೊಲೆಗಡುಕನನ್ನು ಹುಡುಕಿದರು. ಆತನ ಹೆಸರೇ ಭದ್ರ ಎಂದು. ಆತನು ನೋಡಲು ಹೇಗಿದ್ದಾನೆಂದರೆ ಕಟ್ಟುಮಸ್ತಿನ ದೇಹ, ನೋಡಲು ಕ್ರೂರನಾಗಿಯೂ ಇದ್ದಾನೆ. ರಾಜಕೀಯ ಮತ್ಸಕ್ತಿಗಳಲ್ಲಿ ಓರ್ವ ಹೇಳುತ್ತಿದ್ದಾನೆ, ಭದ್ರ ನೀನು ಇಂದು ರಾತ್ರಿ ಬಸವಣ್ಣನವರ ಮಹಾಮನೆಯನ್ನು ಹೊಕ್ಕು, ಹೇಗಾದರೂ ಮಾಡಿ ಬಸವಣ್ಣನನ್ನು ಕೊಂದು ಬರಲೇಬೇಕು. ಈ ಕಾರ್ಯವನ್ನು ಮಾಡುವುದಕ್ಕಾಗಿ ಇದೋ ಮುಂಚಿತವಾಗಿ ಹಣವನ್ನು ನೀಡುತ್ತಿದ್ದೇನೆ. ಬಸವಣ್ಣನನ್ನು ಕೊಂದು ಬಾ, ನಾನು ಮತ್ತಷ್ಟು ಹೊನ್ನು ಕೊಡುವುದಲ್ಲದೆ ನಮ್ಮಲ್ಲಿ ಉತ್ತಮವಾದ ಸ್ಥಾನವನ್ನು ಕಲ್ಪಿಸಿಕೊಡುತ್ತೇನೆ. ತೆಗೆದುಕೋ, ಕಾರ್ಯಸಿದ್ಧಿ ಮಾಡಿಕೊಂಡು ಬಾ ಎಂಬುದಾಗಿ ಲಂಚವನ್ನು ಕೊಟ್ಟಿದ್ದಾರೆ. ಕ್ರೂರಿಯಾದ ಭದ್ರನು ಹಣವನ್ನು ತೆಗೆದುಕೊಂಡವನಾಗಿ, ಆಗಲಿ ಮಹಾಸ್ವಾಮಿ, ಇಂದಿನ ರಾತ್ರಿಯೇ ಆ ಕೆಲಸವನ್ನು ಪೂರೈಸುತ್ತೇನೆ ಎಂಬುದಾಗಿ ಆ ಕ್ರೂರಿಯು ಸಮಯ ನೋಡಿಕೊಂಡು ಮಹಾಮನೆಯ ಒಳಗೆ ಪ್ರವೇಶ ಮಾಡುತ್ತಾನೆ. ಕ್ರೂರ ಭದ್ರನು ಮಹಾಮನೆಯನ್ನು ಪ್ರವೇಶಿಸುತ್ತಿರುವಾಗ ಮಹಾಮನೆಯಲ್ಲಿ ನಡೆಯುತ್ತಿದ್ದ ದೀನ ದಲಿತರ ಉಪಚಾರಗಳನ್ನು ಎಲ್ಲವನ್ನು ಗಮನಿಸಿ ಮನೆಯ ಒಳಗೆ ಪ್ರವೇಶ ಮಾಡಿದ್ದ. ರಾತ್ರಿ ಸಮಯ ಬಸವಣ್ಣನವರನ್ನು ಕೊಲ್ಲಲು ನುಣುಪಾದ ಖಡ್ಗವನ್ನು ಹಿಡಿದು ಅವರ ಶಯನಾಗೃಹವನ್ನು ಪ್ರವೇಶಿಸುತ್ತಾನೆ. ಮೆಲ್ಲನೆ ಒಂದು ಪರದೆಯ ಹಿಂಬದಿಯಲ್ಲಿ ಅವಿತುಕೊಂಡು ಭದ್ರನು ನಿಂತಿದ್ದಾನೆ. ಆ ಸಮಯದಲ್ಲಿ ಬಸವಣ್ಣನವರ ಪತ್ನಿ ನೀಲಾಂಬಿಕೆಯವರೊಡನೆ ಬಡವ ಬಂದಿದರ ದೀನ ದಲಿತರ ಉದ್ಧಾರಕ್ಕಾಗಿ ಅವರ ಸೇವೆ ಮಾಡಲು ಹಲವಾರು ವಿಚಾರಗಳನ್ನು ಮಂಡಿಸುತ್ತಿದ್ದಾರೆ ಬಸವಣ್ಣನವರು. ಇದನ್ನೆಲ್ಲ ಪರದೆಯ ಹಿಂದೆ ನಿಂತಿದ್ದ ಭದ್ರ ಆಲಿಸುತ್ತಿದ್ದಾನೆ. ಅವನ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಇಂಥ ಮಹಾನ್ ಪುರುಷನನ್ನು ಹೇಗೆ ಕೊಲ್ಲಲಿ ಎಂಬುದಾಗಿ ತಳಮಳವು ಪ್ರಾರಂಭವಾಯಿತು. ಆದರೂ ಅವರು ಏನಾಗಿದ್ದರೆ ನನಗೇನು, ನಾನು ಬಂದಿರುವುದು ಕೊಲ್ಲುವುದಕ್ಕಾಗಿ, ನಾನು ಬಸವಣ್ಣನನ್ನು ಕೊಂದಿಯೇ ತೀರುತ್ತೇನೆ ಎಂಬುದಾಗಿ ದೃಢ ಸಂಕಲ್ಪ ಮಾಡಿಕೊಂಡಿದ್ದಾನೆ. ಬಸವಣ್ಣನವರ ಪತ್ನಿ ನೀಲಾಂಬಿಕೆಯನ್ನು ಮಲಗುವುದಾಗಿ ಹೇಳಿ ಅವರೂ ಸಹ ನಿದ್ರಾಪರವಶರಾಗಿದ್ದಾರೆ. ಗಾಢವಾದ ನಿದ್ರೆಯಲ್ಲಿ ತಲ್ಲೀನರಾಗಿರುವುದನ್ನ ಕಂಡ ಕೂಗಿ ಭದ್ರನು ಖಡ್ಗವನ್ನು ಹೊರತೆಗೆದು ಪರದೆಯಿಂದ ಹೊರಬರುತ್ತಿದ್ದಾನೆ. ಹಚ್ಚಿದ ದೀಪದ ಬೆಳಕಿನಲ್ಲಿ ಬಸವಣ್ಣನವರ ಮುಖವನ್ನು ದಿಟ್ಟಿಸುತ್ತಿದ್ದಂತೆ ಅವರಲ್ಲಿ ತಳಮಳವು ಪ್ರಾರಂಭವಾಯಿತು. ಅವರ ಮುಖಾರವಿಂದವನ್ನು ನೋಡುತ್ತಿದ್ದ ಭದ್ರನಿಗೆ ಅಜ್ಞಾನವು ಕಳೆದು ಸುಜ್ಞಾನವು ಪ್ರಾಪ್ತಿಯಾಯಿತು. ಅಯ್ಯೋ, ನಾನು ಎಂತಹ ಪಾಪ ಕೆಲಸಕ್ಕೆ ಕೈ ಹಾಕುತ್ತಿದ್ದೇನೆ, ಇದು ನನಗೆ ಸರಿಯೇ ಎಂಬುದಾಗಿ ದುಃಖ ತಪ್ತನಾಗಿ ಹೇಳುತ್ತಿದ್ದಾನೆ. ಬಡವ ಬಲ್ಲಿದರ ಹಿತರಕ್ಷಕ, ನಾ ಕೇಳ ಬಯಸಿದರೇನ ನಯವಂತಕ, ನಿನ್ನ ನಾ ಕೊಂದರೆ ಬಡ ರಕ್ಷಕ, ನನಗಾವ ಲಾಭ ಜಗದ್ರಕ್ಷಕ. ಬಡವ ಪಲ್ಲಿದರ ಹಿತ ರಕ್ಷಕ, ನಾ ಕೇಡ ಬಯಸಿದರೆ ನಯವಂತಕ, ನಿನ್ನ ನಾ ಕೊಂದರೆ ಬಡ ರಕ್ಷಕ, ನನಗಾವ ಲಾಭ ಜಗದ್ರಕ್ಷಕ, ನನಗಾವ ಲಾಭ ಚಿಂತಕ. ಅಯ್ಯೋ, ನನ್ನನ್ನು ಯಾರೂ ಕ್ಷಮಿಸಲಾರದ ಅಪರಾಧ, ಹೀನರ ದುಃಖಿತರ
ಉದ್ಧಾರಕ್ಕಾಗಿ ಹಗಲಿರುಳು ಚಿಂತಿಸುವ ಬಸವಣ್ಣನವರನ್ನು ಕೊಂದು ನಾನು ಅದಾವ ನರಕಕ್ಕೆ ಹೋಗಲಿ. ಇಂತಹ ಮಹಾಮಹಿಮರನ್ನು ಕೊಂದರೆ ನಾನು ಸಾಧಿಸುವುದಾದರೂ ಏನು? ನನ್ನ ಮನಸ್ಸು ಇವರನ್ನು ಕೊಲ್ಲಲು ಸಮ್ಮತಿಸುತ್ತಿಲ್ಲ ಎಂಬುದಾಗಿ ಬಹಳವಾಗಿ ವ್ಯಥಪಟ್ಟು ಕತ್ತಿಯನ್ನು ಬಿಸಾಡಿ, ಮಹಾಸ್ವಾಮಿ ನನ್ನನ್ನು ಕ್ಷಮಿಸಿ, ಪ್ರಭು ನನ್ನನ್ನು ಕ್ಷಮಿಸಿ, ದೀನರ ಉದ್ಧಾರಕರಾದ ನಿಮ್ಮನ್ನು ಕೊಲ್ಲಲು ಬಂದೆ. ನಾನು ಪರಮ ಪಾಪಿ ಪ್ರಭೋ, ನಾನು ಪರಮ ಪಾಪಿ ಎಂದು ಬಸವಣ್ಣನವರ ಪಾದಗಳನ್ನು ಹಿಡಿದು ಬಹಳವಾಗಿ ದುಃಖಿತನಾಗಿದ್ದಾನೆ. ಬಸವಣ್ಣನವರು ಎಚ್ಚರಗೊಂಡು ಕಣ್ಣನ್ನು ತೆರೆದು ನೋಡುತ್ತಾರೆ. ಭದ್ರನನ್ನು ಕಂಡು, ನೀನಾರಪ್ಪ? ಪ್ರಭು ನನ್ನನ್ನು ಬೊಲ್ಲ ಅಂತ ಕರೀತಾರೆ, ಭದ್ರ ಅಂತಲೂ ಕರೀತಾರೆ. ನಾನೊಬ್ಬ ಕೊಲೆಗಡುಕ. ಶಾಂತಮೂರ್ತಿ ಬಸವಣ್ಣನವರು, ಆಗಲೇ ಇಲ್ಲಿಗೆ ಕೈ ಬಂದೆ, ನಿನಗೇನಾದರೂ ಸಹಾಯ ಬೇಕಿತ್ತೆ? ಅಥವಾ ಬಡತನದ ಭವಣಿ ಏನಾದರೂ ಇದೆಯೇ? ಬಸವಣ್ಣನವರ ಮುತ್ತಿನಂತಹ ಮಾತುಗಳನ್ನು ಕೇಳಿ ಮತ್ತಷ್ಟು ದುಃಖಿತನಾದ ಭದ್ರ, ಇಲ್ಲ ನಮ್ಮಪ್ಪ, ಇಲ್ಲ. ನಿನ್ನ ಕೃಪೆಯಿಂದ, ನಿನ್ನ ಕರುಣಾ ಕಟಾಕ್ಷದಿಂದ, ನಿನ್ನ ಕರುಣಾ ಕಟಾಕ್ಷದ ಮಾತುಗಳನ್ನು ಕೇಳಿ ಬಡತನದ ಭೂತ ಇಂದಿಗೆ ತೊಲಗಿ ಹೋಯಿತು. ನಾನು ಬಡವನಲ್ಲ, ನಿಮ್ಮ ವಿರುದ್ಧ ರಾಜಕೀಯ ಮತ್ಸತ್ತಿಗಳ ಮಾತುಗಳನ್ನು ಕೇಳಿ ಹಣದ ಆಮಿಷಕ್ಕೆ ಒಳಗಾಗಿ ನಿಮ್ಮನ್ನು ಕೊಲ್ಲಲು ಬಂದ ಮಹಾಪಾಪಿ ನಾನು, ಮಹಾಪಾತಕಿ ನಾನು. ಬಸವಣ್ಣನವರು ಹಸನ್ಮುಗಿಯಾಗಿ ನಕ್ಕರು. ಅಯ್ಯ, ನನ್ನನ್ನು ಕೊಂದರೆ ನಿನಗೆ ಲಾಭ ಉಂಟೆ ಎಂದಾಗ ಭದ್ರರು ಬಸವಣ್ಣನವರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಬಡ ಜನರ ಭಾಗ್ಯ ದೇವತೆ ನೀವು, ಈ ಕಲ್ಯಾಣ ರಾಜ್ಯದ ನಂದಾದೇವಿಗೆ ನಿಮ್ಮನ್ನು ಕೊಲ್ಲುವ ಅಜ್ಞಾನ ನನಗಿತ್ತು, ನನ್ನನ್ನು ಕ್ಷಮಿಸಿ ಪ್ರಭು, ನನ್ನನ್ನು ಕ್ಷಮಿಸಿ, ಸದಾ ನಿಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಿ, ಸದಾ ನಿಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಿ ಎಂದಿದ್ದಾನೆ. ಅಷ್ಟರಲ್ಲಿ ಮಹಾಮನೆಯಲ್ಲಿ ಇದ್ದ ಕಾವಲುಗಾರರು ಅಲ್ಲಿ ಸೇರಿದ್ದಾರೆ. ಅವರಲ್ಲಿ ಓರ್ವ ಭಟನು ಹೇಳುತ್ತಿದ್ದಾನೆ, ಗುರುಗಳೇ ಎಂತಹ ಮಾತುಗಳನ್ನು ಹೇಳುತ್ತಿದ್ದಾನೆ ನೋಡಿ, ನಿಮ್ಮನ್ನೇ ಕೊಲ್ಲಲು ಬಂದ ಇಂಥ ಕೊಲೆಗಡುಕನು ನಿಮ್ಮ ಸೇವೆಗೆ ಇರಿಸಿಕೊಳ್ಳಬೇಕಂತೆ, ಎಲ್ಲಾದರೂ ಉಂಟೆ? ಬಸವಣ್ಣನವರು ಆತನನ್ನು ಸಮಾಧಾನಗೊಳಿಸಲು ಹೇಳುತ್ತಿದ್ದಾರೆ, ಅಯ್ಯ ಭಟನೆ, ನೀರು ಕಟ್ಟಿಕೊಂಡು ಮುತ್ತುಗಳಾಗುತ್ತವೆ, ಮುತ್ತು ಮರಳಿ ನೀರಾಗಲಾರದು, ಹಾಲು ತುಪ್ಪವಾಗುತ್ತದೆ, ತುಪ್ಪವೆಲ್ಲಾದರೂ ಹಾಲಾಗಲು ಸಾಧ್ಯವೇ? ತನ್ನ ತಪ್ಪನ್ನು ಅರಿತವನು ಸುಜ್ಞಾನವಂತನಾಗಿರುತ್ತಾನೆ, ನೀನು ಭಯಪಡುವ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಈತನು ನನ್ನ ನೆಚ್ಚಿನ ಭದ್ರ, ಈ ಭದ್ರ ನನ್ನ ಅಂಗರಕ್ಷಕ ವೀರಭದ್ರ ಎಂಬುದಾಗಿ ಆಶ್ವಾಸನೆ ನೀಡಿ ಬೆನ್ನು ತಟ್ಟಿದ್ದಾರೆ. ಅಲ್ಲಿಂದ ಭದ್ರನು ದುರ್ಗುಣಗಳನ್ನು ತ್ಯಜಿಸಿ ಶ್ರೀ ಗುರು ಬಸವಣ್ಣನವರ ನೆಚ್ಚಿನ ಅಂಗರಕ್ಷಕನಾಗಿ ಮತ್ತು ಶರಣರಿಗೆ ಸೇವಕನಾಗಿ ತನ್ನ ಕಾಯಕವನ್ನು ನಿರ್ವಹಿಸುತ್ತಿದ್ದರು. ಬಸವಣ್ಣನವರ ಹಸ್ತ ಅದ್ಭುತವಾಗಿತ್ತು. ಅವರ ಒಂದು ಸ್ಪರ್ಶ ಮಮತೆಯಿಂದ ಕೂಡಿದ ದೈವತ್ವ ಸಹಿತವಾಗಿತ್ತು. ಎಂತೆಂತಹ ಪಾಪಿಗಳನ್ನು ಶರಣಾಗತರನ್ನಾಗಿ ಪರಿವರ್ತಿಸುತ್ತಿತ್ತು. ಅವರಲ್ಲಿದ್ದ ಮನಸ್ಸು, ಮಾತನಾಡುತ್ತಿದ್ದಂತಹ ನುಡಿಗಳು, ಅವರ ಪ್ರೀತಿಯ ನೋಟ, ಅವರ ಹಿತವಾದ ಮತ್ತು ಸತ್ಯವಾದ ನಡೆ, ಇವೆಲ್ಲವನ್ನು ಕಂಡಾಗ ದೇವ ಮಾನವರಾಗಿದ್ದರೆಂಬುದನ್ನು ಕವಿ ವಿರೂಪಾಕ್ಷ ಪಂಡಿತರು ಹೇಳುತ್ತಾರೆ. ಪ
ಪಶುವೆನಿಸದ ಮಲ ಸುರದೇನು ಮರವೆಂದೆನಿಸದಿರ ದಶಮ ಕಲ್ಪ ತುಮೋ ಕಲ್ಲೆನಿಸಿಕೊಳ್ಳದಿಗ ಬಿಸುಪು ಚಿಂತಾರತ್ನ ಕಣಿಯೆನಿಸಲಿಯ ಮಹಾಪರುಷ ಋಣವೆನಿಸಿಕೊಳ್ಳದು ಹೊಸ ಮರು ಚವಣಿ ಮನನ್ನುಡಿದೋಟನಡೆ ಕೈಗಳೆಸೆ ಉದಿಗ ಪಂಚಪರುಷವಾಗಿಸುವ ಬಸವ ದಂಡಾದೀಶ ಶರಣು ಮತ್ತಾಣೇಶ ಭವನಾಶ ಭಕ್ತಿ ಕೋಶ ಬಸವ ದಂಡಾದೀಶ ಶರಣು ಮತ್ತಾಣೇಶ ಭವನಾಶ ಭಕ್ತಿ ಕೋಶ. ಇದರ ಅರ್ಥ, ಹಸು ಕೇವಲ ಪಶುವಲ್ಲ, ಮರದ ಆಕಾರದಲ್ಲಿ ವೃಕ್ಷವಿದ್ದರೂ ಅದು ಕೇವಲ ಮರವಲ್ಲ, ಶಿಲೆಯ ಆಕಾರದಲ್ಲಿ ಚಿಂತಾಮಣಿ ಇದ್ದರೂ ಅದು ಕಲ್ಲಲ್ಲ, ಹುಲ್ಲಿನಂತೆ ಮರುಜವಣಿ ಇದ್ದರೂ ಅದು ಹುಲ್ಲಲ್ಲ. ಹಾಗೆಯೇ ಬಸವಣ್ಣನವರು ಮಾನವಾಕಾರದಲ್ಲಿ ಇದ್ದರೂ ಕೇವಲ ಮಾನವರಲ್ಲ, ಭಕ್ತಿಯ ಕೋಶವಾಗಿ ಭವನಾಶ ಶಕ್ತಿಯಾಗಿ ಇರುವವರು ಬಸವಣ್ಣನವರು. ರಾಜಕೀಯವಾಗಿ ದೊಡ್ಡ ಹುದ್ದೆಯಲ್ಲಿ ಇದ್ದದ್ದಷ್ಟೇ ಅಲ್ಲ, ಶತಶತಮಾನಗಳಿಂದ ಕಿಲುಬಗಟ್ಟಿದ್ದ ಭಾರತೀಯ ಧಾರ್ಮಿಕನ ತಲೆಯನ್ನು ತೊಳೆಯುವುದರಲ್ಲಿ ಯಶಸ್ವಿಯಾಗಿ ಮಹಾಕ್ರಾಂತಿಯನ್ನೇ ಮಾಡಿದರು. ತಾವು ಜೀವನ್ಮುಕ್ತರಾಗಿ ಇದ್ದದ್ದಷ್ಟೇ ಅಲ್ಲ, ಅಂಧರನ್ನು ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುವ ಪ್ರವಾದಿಯಾಗಿದ್ದರು. ಷಟ್ಸ್ಥಲ ಆರೋಹಣದಲ್ಲಿ ಅವರನ್ನ ಭಕ್ತ ಸ್ಥಳದಲ್ಲಿ ಯೋಗಿಗಳು ನಿಲ್ಲಿಸುವುದುಂಟು. ಆದರೆ ಈ ಸ್ಥಳ ಆರೋಹಣದ ಹಂತದ ಮೊದಲನೆಯ ಸ್ಥಳವಲ್ಲ, ಆರೋಹಣ ಸಂಪೂರ್ಣಗೊಂಡು ಮತ್ತೆ ಅವರೋಹಣವಾಗಿ ಪರಿಪೂರ್ಣ ಹೊಂದಿ ನಿಂತ ಮಹಾಭಕ್ತ ಸ್ಥಳ. ಇಲ್ಲಿ ವಿಶೇಷತೆ ಎಂದರೆ ಒಬ್ಬೊಬ್ಬ ಶರಣರು ಒಂದೊಂದು ಸ್ಥಳದ ವಿಶೇಷಗಳನ್ನು ಗುಣಗಳನ್ನು ಅಳವಡಿಸಿಕೊಂಡರು. ಅಜಗಣ್ಣನವರಂತಹ ಐಕ್ಯ ಸ್ಥಳದ ತೂರ್ಯಾವಸ್ಥೆಗೆ ಏರಿ ಅದೇ ನಿಶ್ಶಬ್ದ ಸ್ಥಿತಿಯಲ್ಲಿ ಉಳಿದುಬಿಟ್ಟರು. ಆದರೆ ಬಸವಣ್ಣನವರು ಆ ಅವಸ್ಥೆಗೆ ಏರಿದರೂ ಅಲ್ಲಿಯೇ ಉಳಿದುಕೊಳ್ಳಲಿಲ್ಲ, ಉಳಿಯಲಿಚ್ಛಿಸಲಿಲ್ಲ. ನಾನಷ್ಟೇ ಪರಿಪೂರ್ಣನಾದರೆ ಹೇಗೆ, ನನ್ನ ಜೊತೆ ಜನಸಮೂಹವನ್ನೂ ಸಹ ಮೇಲೆತ್ತಬೇಕು ಎಂಬ ಉದಾತ್ತ ಧ್ಯೇಯದಿಂದ ತೂರ್ಯ ತೀತಾವಸ್ಥೆಯ ಅಂದರೆ ಮಾನವನು ಮೋಕ್ಷಕ್ಕೆ ಯೋಗ್ಯವಾದ ಸ್ಥಿತಿಯನ್ನು ಹೊಂದಿದವನಾಗಬೇಕು ಎಂಬ ದೀರ್ಘ ಆಲೋಚನೆಯಲ್ಲಿ ಮಗ್ನರಾಗಿ ಅವರ ಅಂತರ್ಮುಖದಲ್ಲಿ ಉಳಿಯದೆ ಬಹಿರಂಗದಲ್ಲಿ ನಿಂತು ಮಾನವ ಲೋಕದಲ್ಲಿ ಮಾನವನಲ್ಲಿರುವ ದೇವತ್ವವನ್ನು ಇಳಿಸುವ ಸಾಹಸ ಕೈಗೊಂಡರು ಬಸವಣ್ಣನವರು. ಇಂತಹ ಅಸಾಮಾನ್ಯ ಲಿಂಗಾಂಗ ಯೋಗಿಗಳಾದ ಸಿದ್ಧ ಪುರುಷರಾದ ಬಸವಣ್ಣನವರು ಪವಾಡ ಪುರುಷರೆಂದು ಕಾವ್ಯಗಳಲ್ಲಿ ವರ್ಣಿಸಲ್ಪಟ್ಟಿದ್ದಾರೆ. ಪವಾಡಗಳೆಂದರೆ ಅಸಾಮಾನ್ಯವಾದ ದೈವಿ ಪ್ರಸಂಗಗಳೆಂದು ಅರ್ಥ ಮಾಡಿಕೊಳ್ಳಬಹುದು. ಬಸವಣ್ಣನವರು ಯಾವುದೋ ಕ್ಷುದ್ರ ಪೂಜೆಯನ್ನು ಮಾಡಿಸಿ ಅದರಿಂದ ಕೀರ್ತಿ ಪಡೆಯಲು ಯೋಚಿಸಲಿಲ್ಲ. ಧನ ಸಂಪಾದನೆ ಆಸೆಗಾಗಿ ಮೂಢ ಭಕ್ತರಿಂದ ಭಜಿಸಿಕೊಳ್ಳಬೇಕು ಅಥವಾ ಸಂಪಾದನೆಯ ದುರುದ್ದೇಶದಿಂದ ಚಾಕಚಕ್ಯತೆಯಿಂದ ಕೈವಾಡಗಳನ್ನು ಮಾಡಿ ಪವಾಡ ಪುರುಷ
ಎಂಬುದಾಗಿ ಹೊಗಳು ಭಟ್ಟರಿಂದ ಹೊಗಳಿಸಿಕೊಳ್ಳಲಿಲ್ಲ. ಆಕಸ್ಮಿಕವಾಗಿ ಮಾನವನ ಮೇಲಿರುವ ಪ್ರೇಮದಿಂದ ಅವನಲ್ಲಿಯೇ ಅಡಗಿರುವ ದೈವಶಕ್ತಿಯ ಸಾಮರ್ಥ್ಯವನ್ನು ಪ್ರಚಾರಪಡಿಸುವ ಸಲುವಾಗಿ ಪವಾಡಗಳನ್ನು ಮಾಡಿದ್ದಾರೆ. ಬಸವಣ್ಣನವರು ಅನೇಕ ಪವಾಡಗಳನ್ನು ಮಾಡಿರುವುದಕ್ಕೆ ಅವರ ಆತ್ಮಕಥೆಗಳಿಂತಿರುವ ಅವರ ವಚನಗಳೇ ಸಾಕ್ಷಿ. ಅಯ್ಯ ಇಂದಯಾನು ಮಾಡಿದ ಮೆರೆಯುವುದೆ ಬಂದನಿ ಭವದಲ್ಲಿ ನಿಮ್ಮ ಲೀಲೆ ನಿಮ್ಮ ವಿನೋದದ ಸೂತ್ರದಿಂದ ಲಕ್ಷದ ಮೇಲೆ ತೊಂಬತ್ತರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗೀತಂಗಳಾಡಿ ಪಾಡಿ ಮುನ್ನೂರ ಅರವತ್ತು ಸತ್ತ ಪ್ರಾಣವೆನೆತ್ತಿಸಿ ಮೂವತ್ತಾರು ಕೊಂಡೆಯ ಗೆಲ್ಲಿಸಿ ಮೂವತ್ತಾರು ಕೊಂಡೆಯ ಗೆಲ್ಲಿಸಿ ಎಂಬತ್ತೆಂಟು ಪವಾಡಂಗಳ ಕೊಂಡಾಡಿ ಮರ್ತ್ಯಲೋಕದ ಮಹಾದಣಂಗಡ ಮರ್ತ್ಯಲೋಕದ ಮಹಾದಣಂಗಡ. ಈ ವಚನದಲ್ಲಿ ಎಂಬತ್ತೆಂಟು ಪವಾಡಗಳನ್ನು ಮಾಡಿದುದಾಗಿಯೂ ಮೂವತ್ತಾರು ಬಾರಿ ಕೊಂಡೆಯವ ಗೆದ್ದುದಾಗಿ ಅಂದರೆ ಬಸವಣ್ಣನವರ ಮೇಲೆ ಕುಹಕ ಬುದ್ಧಿಯಿಂದ ಬಂದಂತಹ ಆರೋಪಗಳಾಗಿದ್ದವು. ರಾಜನ ಮುಂದೆ ಬಂದಂತಹ ಇಂತಹ ದೂರುಗಳಿಗೆ ಉತ್ತರಗಳನ್ನು ಕೊಟ್ಟು ರಾಜರ ಮನಮೆಚ್ಚಿಸುವ ಕಾರ್ಯ ಮಾಡಿ ವಿರೋಧಿಗಳ ಬಾಯಿ ಮುಚ್ಚಿದ್ದಾರೆ ಬಸವಣ್ಣನವರು. ಮುನ್ನೂರರವತ್ತು ಸತ್ತ ಪ್ರಾಣಗಳನ್ನು ಎತ್ತಿಸಿದ್ದಾಗಿಯೂ ತಾವೇ ಹೇಳುತ್ತಾರೆ. ಬಸವಣ್ಣನವರು ಮಾಡಿರುವಂತಹ ವೈಚಾರಿಕ ಪವಾಡಗಳು ಇನ್ನೊಂದು ದೃಷ್ಟಿಯಿಂದ ನೋಡುವುದಾದರೆ ಕೇವಲ ಮೂಢ ದೃಷ್ಟಿಯಿಂದ ಸದ್ಯ ದೃಷ್ಟಿಕೋನದಿಂದ ಮಾತ್ರ ಅರ್ಥೈಸದೆ ವಿಚಾರ ವಿಮರ್ಶೆ ಮಾಡಿದಾಗ ಅಲ್ಲಿ ವೈಚಾರಿಕತೆ ಕಾಣುತ್ತದೆ. ಕೆಲವೊಂದು ನಡೆದ ಸನ್ನಿವೇಶಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಕುರಿತಾದ ಹಲವಾರು ನೈಜ ಪವಾಡಗಳನ್ನು ಅರ್ಥ ಮಾಡಿಕೊಳ್ಳೋಣ. ಶ್ರೀ ಗುರು ಬಸವಣ್ಣನವರು ಮಾನವ ಕುಲಕೋಟಿಗೆ ಅನುಗ್ರಹಿಸಿದ ಸತ್ಯವಾದ ಮತ್ತು ದಿವ್ಯವಾದ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಆ ಹಿತಕರವಾದ ಬೋಧನೆಗಳನ್ನು ಅಳವಡಿಸಿಕೊಂಡು ಪುನೀತರಾಗೋಣ. ಶ್ರೀ ಗುರು ಬಸವಣ್ಣನವರ ದಿವ್ಯ ಚರಿತ್ರೆಯನ್ನು ಕೇಳುವ ತಮಗೆಲ್ಲರಿಗೂ ಅವರ ಕೃಪಾಶೀರ್ವಾದಗಳು ಸದಾ ಲಭಿಸಲಿ, ಸರ್ವರಿಗೂ ಸನ್ಮಂಗಳ ಉಂಟಾಗಲಿ ಎಂದು ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ ಶುಭ, ಮಂಗಳವಾಗಲಿ ಭಕ್ತರಿಗೆ, ಮಂಗಳವಾಗಲಿ ಸರ್ವರಿಗೆ ಶುಭ, ಮಂಗಳವಾಗಲಿ ಭಕ್ತರಿಗೆ. ಶರಣರ ಚರಿತೆಯ ಕೇಳುವ ಜನರಿಗೆ, ಶರಣರ ಚರಿತೆಯ ಕೇಳುವ ಜನರಿಗೆ, ಗುರು ಬಸವಣ್ಣನ ಅನುಗ್ರಹ ಲಭಿಸಲಿ, ಗುರು ಬಸವಣ್ಣನ ಅನುಗ್ರಹ ಲಭಿಸಲಿ. ಮಂಗಳವಾಗಲಿ ಸರ್ವರಿಗೆ ಶುಭ, ಮಂಗಳವಾಗಲಿ ಭಕ್ತರಿಗೆ, ಭಕ್ತರಿಗೆ, ಭಕ್ತರಿಗೆ. ತಪ್ಪದೆ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.